ನಿಮ್ ಕುಟುಂಬ ಚೆನ್ನಾಗಿರ್ಬೇಕು ಮೇಡಮ್. ಸಾಬ್ರು ಇನ್ನ ಉನ್ನತ ಹುದ್ದೆ ಇವಾಗ ಅಲ್ಲ ಉನ್ನ ಇಲ್ಲ 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 ಆಯಮ್ಮನ ದೆಸೆಯಿಂದ ಚೆನ್ನಾಗಿಲ್ವಲ್ಲ ಇವಾಗ. ಇಲ್ಲ ಇಲ್ಲ ಮೇಡಮ್, ಹಂಗೆಲ್ಲ ಅನ್ಕೊಳಕ್ ಹೋಗ್ಬಾರ್ದು. ನಮ್ಮ ಸಾಬ್ರು ಒಳ್ಳೆಯವರು, ನನಗೆ ಕಣ್ಣಿಗೆ ಕಾಣುತ್ತಲ್ಲ. ಒಳ್ಳೆಯವರು ಇದಾರೆ ಸಾಬ್ರು, ಒಳ್ಳೆಯವರು ಇದಾರೆ ಖಂಡಿತ. ಅವ್ರು ಉನ್ನತ ಹುದ್ದೆಗೆ ಬರಬೇಕು, ಸ್ಟೇಟ್ ಅಲ್ಲಲ್ಲ ನೀವು ಪದೇ ದೇಶದಲ್ಲೇ ಪದೇ ನಂಬರ್ ಅಲ್ಲಿ ಒನ್ ಆಫೀಸರ್. ಹೋಗ್ಬೇಡಿ, ನಾನು ಅವ್ರನ್ನ ಅಲ್ಲಿ ಇರೋಕೆ ಬಿಡಲ್ಲ. ನಾನೇ ರಿಕ್ವೆಸ್ಟ್ ಮಾಡಿದ್ದೆ. ಬೇಡ ಮೇಡಮ್, ಯಾಕೆ ಮೇಡಮ್, ಒಳ್ಳೆ ಕೆಲಸ ಮಾಡ್ ಇರ್ಲಿ, ಸುಮ್ಮನೆ ಇರಿ ಮೇಡಮ್. ಮಾಡಕ್ಕಿದ್ರೆ ಅದೇ ಹಿಂದಕ್ಕೆ ಇವ್ರು ಈಗಮ್ಮ ಇಂಥವ್ ಪದೇ ಕಂಟ್ರೋಲ್ ಮಾಡಕ್ ಕೇಳಿ ಹೋಗೋದು ಬಿಡಿ, ನೀವು ಇಂಥವ್ ಕಂಟ್ರೋಲ್ ಮಾಡ್ಲಿ ಬಿಡಿ, ಇಂಥವ್ ಬೇಡ ಇವ್ರನ್ನ ಅಲೋ ಮಾಡ್ಬೇಡಿ ಅಂತಲೇ ಹೇಳ್ಬೇಕು. ಅಯ್ಯೋ, ಅಮ್ಮ ಕ್ಯಾನ್ಸರ್ ಇದ್ದಂಗೆ ಎಲ್ ಬಿಡ್ತಾಳೆ, ಎಲ್ಲಾನು ಬುಟ್ಟಿಗೆ ಹಾಕೊಂತಾಳೆ. ಡಿ ಮೇಡಮ್, ಕೆ ರವಿ ವಿಷಯದಲ್ಲಿ ಆಗಿದ್ದು ಹಾಗೇನೆ. ಮೇಡಮ್ ನಮಗ್ ಕ್ಯಾನ್ಸರ್, ಗೊತ್ತಿದೆ, ನಾವು ಇವತ್ತು ನೋಡಿದೀವಿ ಅಲ್ಲ. ಕ್ಯಾನ್ಸರ್ಗೂ ಟ್ರೀಟ್ಮೆಂಟ್ ಇದೆ ಮೇಡಮ್, ಕೊಡ್ಬೋದು ಟ್ರೀಟ್ಮೆಂಟ್. ಕೊಡೋಣ, ನಾನು ಹೇಳ್ತೀನಿ ಸಾಹೇಬ್ರಿಗೆ. ಇದು ಬಿಟ್ಬಿಡಿ, ಆ ವಿಷಯಕ್ಕೆ ಎಂಟ್ರಿ ಆಗ್ಬಿಡಿ ಅಂತ ನಾನು ಮಾತಾಡ್ತೀನಿ. ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾರೆ ಸಾಹೇಬ್ರು. ಬಿಡಿ, ಅವೆಲ್ಲ ಆಗಲ್ಲ. ಇಲ್ಲ ನಾನು ಮೇಡಮ್, ಹೆಂಗ್ ತಕ್ಷಣ ಇಲ್ಲ ನೋಡ್ತಿದೀನಿ. ಇಲ್ಲ ಅಮ್ಮ ಅವ್ರ ಹಿಂದ್ ಬಿದ್ದೇ ಇದ್ದಾಳೆ, ಅವ್ರ ಇಲ್ಲ. ಹಿಂದೆನೇ ಬಿದ್ದಿದ್ದಾಳೆ, ಎಲ್ಲ ಬರ್ಸ್ಕೊಂತಾಳೆ. ಲೋಕಾಯುಕ್ತ ಕೇಸ್ ರಿಪ್ಲೈಗೂ ಇವ್ರ ಹತ್ರ ಮಾಡಿಸ್ಕೊತಾಳೆ. ಏನ ಇದು ಅಷ್ಟೊಂದು ಡೀಪ್ ಆಗಿ ನನಗೆ ಇಷ್ಟೆಲ್ಲ ನನಗೆ ಮಾಹಿತಿ ಇರಲಿಲ್ಲ ಮೇಡಮ್. ಬಟ್ ಕನೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅಂತ ನನಗೆ ಮಾಹಿತಿ ಇತ್ತು. ತುಂಬಾ ಇಷ್ಟೆಲ್ಲ ಇದ್ರಾಗಿದ್ದಾರೆ ನನಗೆ ಅಂತ ಖಂಡಿತ ಗೊತ್ತಿರಲಿಲ್ಲ.